ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿಕೆಟ್ ಸಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ನೀವೇನಾದರೂ ಅಕೌಂಟನ್ನು ಹೊಂದಿದ್ರೆ, ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಥವಾ ನಿಮಗೆ ಪಾಸ್ವರ್ಡ್ ಗೊತ್ತಿದ್ರೆ ಅದನ್ನು ಯಾವ ರೀತಿ ಪಡೆದುಕೊಳ್ಳೋದು ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇವೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲಾಗಿ ನಾನು ಈಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಡ್ತೇನೆ. ಅಲ್ಲಿ ನಾನೀಗ ಎಸ್ ಎಸ್ ಅಂತ ಈಗ ಸರ್ಚ್ ಮಾಡ್ತೇನೆ ನೋಡಿ. ಸೊ ಸರ್ಚ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಪರ್ಮನೆಂಟ್ ಸ್ಟೇಟ್ ಅಂತ ಇರುತ್ತೆ, ನೀವು ಕರ್ನಾಟಕನ ಸೆಲೆಕ್ಟ್ ಮಾಡಿ, ಕರ್ನಾಟಕದಲ್ಲಿದ್ದರೆ. ಸೊ ಹಾಗೆ ನೀವು ಮೊಬೈಲ್ ನಂಬರನ್ನು ಯಾವುದು ಕೊಟ್ಟಿದ್ರೆ ನೋಡಿ ಮೊದಲೇ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ಈಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ, ಅಂದರೆ ನೀವು ಯಾವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರ ನೋಡಿ, ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಈಗ ನೋಡ್ಬೋದು, ಒಂದು ಆಲ್ರೆಡಿ ನಾನು ಅದನ್ನು ಮಾಡಿಕೊಂಡಿದ್ದೆ. ಸೊ ನೋಡ್ಬೋದು ಒ ಟಿ ಪಿ ಇಲ್ಲಿ ಬಂದಿದೆ. ಸೊ ಅದನ್ನು ನಾನು ಇಲ್ಲಿ ಎಂಟರ್ ಮಾಡ್ತೇನೆ. ಸೊ ಇನ್ನೊಂದ್ಸಲ ಕನ್ಫರ್ಮ್ ನೋಡ್ಕೊತೇನೆ. ಸೊ ನಂತರ ಫ್ರೆಂಡ್ಸ್, ಈಗ ಇಲ್ಲಿ ಒಂದು ಕ್ಯಾಪ್ಚಾ ಕಾಣುತ್ತಿರುತ್ತೆ ನೋಡಿ, ಅದನ್ನು ಇಲ್ಲಿ ಬರ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ಇಲ್ಲಿ ನೋಡ್ಬೋದು ನಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನಮಗೀಗ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಮಗೆ ಇಲ್ಲಿ ಕಾಣ್ತಾ ಇದೆ. ಸೊ ಪಾಸ್ವರ್ಡ್ ಫ್ರೆಂಡ್ಸ್, ನೀವೀಗ ಅದನ್ನು ನೀವೇ ಬರ್ಕೊಳ್ಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ, ಒಂದು ಕ್ಯಾರೆಕ್ಟರ್ ಇರಬೇಕಾಗುತ್ತೆ, ಸಿಂಬಾಲ್ ಇರಬೇಕಾಗುತ್ತೆ, ಹಾಗೆ ಅಲ್ಫಾಬೆಟ್ ಇರಬೇಕಾಗುತ್ತೆ. ಸೊ ಅದನ್ನು ನೀವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲಾಗಿ ನನಗೆ ಇಲ್ಲಿ ಕಾಣಿಸ್ತೆ ನೋಡಿ. ಸೊ ಈ ರೀತಿಯಾಗಿ ಹೆಸರು ಬರ್ಕೊಂಡು ಒಂದು ನಂಬರನ್ನು ಇಡ್ತೇನೆ. ಸೊ ಅದನ್ನು ಕೂಡ ನೀವು ಮತ್ತೆ ಬರೀಬೇಕಾಗುತ್ತೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಆಗಿರುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮಗೇನಾದರೂ ಇದ್ರ ಬಗ್ಗೆ ಒಂದು ಯಾವ ರೀತಿ ಜಾಬನ್ನು ಅಪ್ಲೈ ಮಾಡೋದು ಅಂತ ನಿಮಗೇನಾದರೂ ಬೇಕಿದ್ರೆ ನೀವು ಕೆಳಗಡೆ ಕಾಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ನಾನು ಖಂಡಿತ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.